ಹಲೋ ಮೋಟು, ನಮಸ್ತೆ. ನಾನು ಅಶ್ವಿನಿ, ನೀವು ನೋಡ್ತಾ ಇದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ರೀಸೆಂಟ್ ಟೈಮಲ್ಲಿ ಒಂದು ಮೊಬೈಲ್ ಬ್ರ್ಯಾಂಡ್ ಅಂತೂ ಸಿಕ್ಕಪಟ್ಟೆ ಅಗ್ರೆಸಿವ್ ಆಗಿ ಮೊಬೈಲ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅಂಡ್ ಅವ್ರ ಮೊಬೈಲ್ಸ್ ಅಂತೂ ನೋಡೋದಕ್ಕೆ ಸೂಪರ್ ಆಗಿರುತ್ತೆ, ಪರ್ಫಾರ್ಮೆನ್ಸ್ ಸಾಕತ್ತಾಗಿರುತ್ತೆ, ಅಂಡ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಂಗೆ ಇಲ್ಲ. ಅಂಡ್ ಈ ಮಂತ್ ಅಲ್ಲಂತೂ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಬಜೆಟ್ ಅಲ್ಲೇನೋ ಇದೆ, ಬಟ್ ಲೋಡೆಡ್ ವಿತ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಒಂದು 11 to 12,000 ರುಪೀಸ್ ಸ್ಪೆಂಡ್ ಮಾಡಿದ್ರೆ ಸಾಕು, 20,000 ರುಪೀಸ್ ವರ್ತ್ ಇರುವ ಸ್ಮಾರ್ಟ್ ಫೋನ್ ನ ಫೀಚರ್ಸ್ ಈ ಮೊಬೈಲ್ ಅಲ್ಲಿ ಇದೆಯಂತೆ. ಅದ್ ಯಾವ್ದು ಗೊತ್ತಾ? ಮೋಟೋ G32. ಸೊ ಈ ಮೊಬೈಲ್ ನ ಬಂದು ನಿನ್ನೆ ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಬುಕ್ ಮಾಡಿದೆ. ಬಿಕಾಸ್ ಫ್ಲಿಪ್ಕಾರ್ಟ್ ಅಲ್ಲಿ ನಿನ್ನೆ ತಾನೇ ಬುಕಿಂಗ್ ಸ್ಟಾರ್ಟ್ ಆಯ್ತು, ರಿಟೇಲ್ ಯೂನಿಟ್ ನ ಪರ್ಚೇಸ್ ಮಾಡಿದೀನಿ, ಇವಾಗ ಬಂದಿದೆ. ಸೊ ಬನ್ನಿ, ಇವತ್ತು ಈ ಮೋಟೋ G32 ಹೇಗಿದೆ ಅಂತ ಅನ್ಬಾಕ್ಸ್ ಮಾಡೋಣ. ಹಾಗೆ ನಿಮ್ಗೆ ಹಾನೆಸ್ಟ್ ರಿವ್ಯೂ ಕೂಡ ಕೊಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಟ್. ಮೋಟೋ G32 ಬುಕಿಂಗ್ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ 12 o'clock ಸ್ಟಾರ್ಟ್ ಆಯ್ತು. ಸೊ 12 o'clock ಅವರು ಬುಕಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಈ ಮೊಬೈಲ್ ನ ಪರ್ಚೇಸ್ ಮಾಡಿದೆ. ಸೊ ನನ್ನ ಹತ್ರ HDFC ಕಾರ್ಡ್ ಕೂಡ ಇತ್ತು. ಸೊ ಅದರಿಂದ ಆಸ್ ಎ ಇಂಟ್ರೊಡಕ್ಟರಿ ಆಫರ್ ನನಗೆ ಈ ಮೊಬೈಲ್ ಸಿಕ್ಕಿತ್ತು. ಎಷ್ಟು ಗೊತ್ತಾ? 11,778 ರುಪೀಸ್. ಬಟ್ ಈಗ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಇರೋ ಪ್ರೈಸ್ ಬಂದು 12,999, ಬಾಕ್ಸ್ ಪ್ರೈಸ್ ಬಂದು ನಮಗೆ 16,999 ರುಪೀಸ್ ಇದೆ. ಸೊ ಈ ಮೊಬೈಲ್ ಮೋಟೋ G32 ಬಂದು ನಮಗೆ ಓನ್ಲಿ ಒನ್ ವೇರಿಯಂಟ್ ಅಲ್ಲಿ ಅವೈಲೇಬಲ್ ಇರೋದು, 4GB ಅಂಡ್ 64GB. ಬಟ್ ಟೂ ಕಲರ್ಸ್ ಅಲ್ಲಿ ನಮಗೆ ಸಿಗ್ತಾ ಇದೆ, ಮಿನರಲ್ ಗ್ರೇ ಅಂಡ್ ಸ್ಯಾಟಿನ್ ಸಿಲ್ವರ್. ಸೊ ಬನ್ನಿ ಈಗ ಈ ಮೋಟೋ G32 ಅನ್ಬಾಕ್ಸ್ ಮಾಡೋಣ. ವಾವ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಮೊಬೈಲ್ ನ ನೋಡಬಹುದು. ವಾವ್, ಅವ್ರ ಬ್ಯಾಕ್ ಕೇಸ್ ಕೂಡ ಅವರೇ ವೇರ್ ಮಾಡಿದ್ದಾರೆ. ಸೊ ಬ್ಯಾಕ್ ಕೇಸ್ ಅಂಡ್ ಮೊಬೈಲ್ ಗೆ ಆಮೇಲೆ ಬರೋಣ. ಇನ್ನೇನೇನಿದೆ ಪ್ಯಾಕೇಜ್ ಅಲ್ಲಿ ನೋಡೋಣ. ಸೊ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಸೊ ಆಸ್ ಯೂಶುವಲ್ ಯೂಸರ್ ಮ್ಯಾನ್ಯುಯಲ್ ನ ನೋಡಬಹುದು, ಹೇಗೆ ನಾವು ಈ ಮೊಬೈಲ್ ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಸಿಮ್ ಎಜೆಕ್ಟರ್ ಟೂಲ್ ನ ಕೂಡ ಕೊಟ್ಟಿದ್ದಾರೆ, ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ, ಅಂಡ್ 33 watts ಚಾರ್ಜಿಂಗ್ ಬ್ರಿಕ್ ನ ಕೂಡ ಕೊಟ್ಟಿದ್ದಾರೆ. ಇದು ಫಾಸ್ಟ್ ಚಾರ್ಜಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತಂತೆ. ಸೊ ಬನ್ನಿ ಈಗ ನಮ್ಮ ಮೇನ್ ಪ್ರಾಡಕ್ಟ್ ಮೊಬೈಲ್ ಹೋಗೋಣ. ವಾವ್, ಇದು ಟಿಪಿಯು ಕೇಸ್ ಬ್ಯಾಕ್ ನಮಗೆ ವೇರ್ ಮಾಡಿದ್ರು ಮೊಬೈಲ್ ನೋಡೋದಕ್ಕೆ ಸಖತ್ತು ತಿನ್ನ ಕಾಣಿಸ್ತಿದೆ. ಸಖತ್ತಾಗಿದೆ ಮೊಬೈಲ್ ಅಂತೂ ನೋಡೋದಕ್ಕೆ. ಫಸ್ಟ್ ಇಲ್ಲಿ ರ್ಯಾಪ್ ಇದೆ, ಅದು ಅನ್ರ್ಯಾಪ್ ಮಾಡೋಣ. ಟಿಪಿಕ್ಯೂಎಸ್ ಕ್ವಾಲಿಟಿ ಹೇಗಿದೆ ಅಂದ್ರೆ, ಲೆಟ್ ಮಿ ಚೆಕ್. ಟಿಪಿಕ್ಯೂಎಸ್ ಕ್ವಾಲಿಟಿ ಕೂಡ ಅಷ್ಟೇ, ತುಂಬಾನೇ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ ಗೆ ಅವರು ಕೇಸ್ ಕೂಡ ಕೊಟ್ಟಿದ್ದಾರೆ, ರಿಯಲಿ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಎಸ್, ಟಿಪಿಯು ಕೇಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಮೊಬೈಲ್ ಬ್ಯಾಕ್ ಸೈಡ್ ನಮ್ಗೆ ನೋಡೋದಕ್ಕೆ ಈ ತರ ಇದೆ. ಎಸ್, ಫಿಂಗರ್ ಪ್ರಿಂಟ್ ಜಾಸ್ತಿನೇ ಬೀಳುತ್ತೆ. ಸೊ ಬೆಟರ್ ಟು ವೇರ್ ದಿಸ್ ಟಿಪಿಯು ಕೇಸ್. ಸೊ ಟಿಪಿಯು ಕೇಸ್ ವೇರ್ ಮಾಡೋ ಮುಂಚೆ ಬೂಟ್ ಮಾಡೋಣ ಮೊಬೈಲ್ ನ. ಈ ಮೋಟೋ G32 ಬಿಲ್ಡ್ ಕ್ವಾಲಿಟಿ ಅಂಡ್ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ಡಿಸ್ಪ್ಲೇ ಬಂದು ನಮಗೆ 6.55 inches ಫುಲ್ HD IPS LCD ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ರಿಫ್ರೆಶ್ ರೇಟ್ ಬಂದು ನಮಗೆ 90 Hz ಇದೆ. ಬೆಜಲ್ ಕೂಡ ಅಷ್ಟೇ, ತುಂಬಾನೇ ಚಿಕ್ಕದಾಗಿದೆ. ಸ್ಕ್ರೀನ್ ಟು ಬಾಡಿ ರೇಷಿಯೋ ಬಂದು ಇದ್ರಲ್ಲಿ ನಮಗೆ 89.8% ಕೊಟ್ಟಿದ್ದಾರೆ. ಅಂಡ್ ನಮಗೆ ಫ್ರಂಟ್ ಕ್ಯಾಮ್ರಾ ಬಂದು ಪಂಚ್ ಹೋಲ್ ಸೆಟಪ್ ನ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನ ಕೊಟ್ಟಿದ್ದಾರೆ. ಇದ್ರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇಲ್ಲ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. ಅಂಡ್ ಈ ಬಜೆಟ್ ಅಲ್ಲಿ ನಮಗೆ ಫೇಸ್ ಅನ್ಲಾಕ್ ಕೂಡ ಕೊಡ್ತಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಬಂದು ನಮಗೆ ಕಂಪ್ಲೀಟ್ಲಿ ಪಾಲಿಕಾರ್ಬೋನೇಟ್ ಪ್ಲಾಸ್ಟಿಕ್ ಮೆಟೀರಿಯಲ್ ನೋಡಬಹುದು. ಕ್ಯಾಮ್ರಾ ಬಂದು ನಮಗೆ ತ್ರಿಬಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ. ಕ್ಯಾಮ್ರಾ ಹತ್ರ ನಾವು ಮೆಟಲ್ ಫ್ರೇಮ್ ಇರೋದನ್ನ ನೋಡಬಹುದು. ಸೈಡ್ ಫ್ರೇಮ್ಸ್ ಕೂಡ ಅಷ್ಟೇ, ನಮಗೆ ಪ್ಲಾಸ್ಟಿಕ್ ಮೆಟೀರಿಯಲ್ ನೇ ಕೊಟ್ಟಿದ್ದಾರೆ. ಇನ್ನು ಈ ಮೊಬೈಲ್ ನ ಫಿಸಿಕಲ್ ಬಟನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಮೇಲ್ಗಡೆ ನಾವು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ನ ನೋಡಬಹುದು. ಸೈಡ್ ಅಲ್ಲಿ ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್, ಆನ್ ಅಂಡ್ ಆಫ್ ಬಟನ್ ನೋಡಬಹುದು. ಕೆಳಗಡೆ ಬಂದು ನಾವು 3.5 mm ಜಾಕ್ ಪೋರ್ಟ್ ನ ನೋಡಬಹುದು, ಮೈಕ್ ನ ನೋಡಬಹುದು, ಚಾರ್ಜಿಂಗ್ ಪೋರ್ಟ್ ಅಂಡ್ ಸ್ಪೀಕರ್ ಗ್ರಿಲ್ ನ ಕೊಟ್ಟಿದ್ದಾರೆ. ಸ್ಪೀಕರ್ ಬಂದು ನಮಗೆ ಸ್ಟಿರಿಯೋ ಸ್ಪೀಕರ್ ಅಂಡ್ ಡಾಲ್ಬಿ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಸೈಡ್ ಅಲ್ಲಿ ನಾವು ಸಿಮ್ ಟ್ರೇ ನ ನೋಡಬಹುದು. ಸೊ ಇಲ್ಲಿ ನಾವು 4G Nano 2 ಸಿಮ್ಸ್ ನ ಯೂಸ್ ಮಾಡ್ಕೋಬಹುದು. ಹಾಗೆ ಮೆಮೊರಿ ಕಾರ್ಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಮೆಮೊರಿ ಬಂದು ನಾವು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು ಅಪ್ ಟು 1 TB ವರೆಗೂ. ಸೊ ತುಂಬಾ ದಿನ ಆಯ್ತು ನಾನು ಮೆಮೊರಿ ಕಾರ್ಡ್ ಆಪ್ಷನ್ ನ ನೋಡಿ. ಎಸ್, ಫಾರ್ ದ ಫಸ್ಟ್ ಟೈಮ್ ನಾನು ಇವತ್ತು ಡ್ರಾಪ್ ಟೆಸ್ಟ್ ನ ಕೂಡ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಯಾವುದೇ ರಿವ್ಯೂ ನೆಟ್ ಬರೋದಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾನು ಜಾಬ್ ಮಾಡಿ ನನ್ನ ಸೇವಿಂಗ್ಸ್ ಅಲ್ಲಿ ನಾನು ಮೊಬೈಲ್ಸ್ ನೆಲ್ಲ ಪರ್ಚೇಸ್ ಮಾಡಿ ಹಾನೆಸ್ಟ್ ರಿವ್ಯೂ ಎಲ್ಲ ಕೊಡ್ತಾ ಇರ್ತೀನಿ. ಸೊ ಈಗ ಡ್ರಾಪ್ ಟೆಸ್ಟ್ ನ ಮಾಡ್ತೀನಿ. ಇದ್ರಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ, ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರಂತೆ. ಸೊ ಬನ್ನಿ ಈಗ ಡ್ರಾಪ್ ಟೆಸ್ಟ್ ಮಾಡೋಣ. ಪರವಾಗಿಲ್ಲ, ಏನೂ ಆಗಿಲ್ಲ. ಸೀರಿಯಸ್ಲಿ ತುಂಬಾ ಭಯ ಆಗಿತ್ತು ನನಗೆ, ಬಿಕಾಸ್ ನಾನು ಪರ್ಚೇಸ್ ಮಾಡಿತ್ತಲ್ಲ. ಎಸ್, ಏನೂ ಆಗಿಲ್ಲ, ಚೆನ್ನಾಗಿದೆ. ಇನ್ನೊಂದ್ಸರಿ ಮಾಡೋಣ. ಎಸ್ ನೋಡಿ, ಸ್ಕ್ರೀನ್ ಏನೂ ಆಗಿಲ್ಲ, ಡ್ರಾಪ್ ಟೆಸ್ಟ್ ಕೂಡ ಪಾಸ್ ಆಯ್ತು.
ಮೋಟೋ ಜಿ 32 ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 6.54 inches ಫುಲ್ ಎಚ್ ಡಿ ಐ ಪಿ ಎಸ್ ಎಲ್ ಸಿ ಡಿ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ರಿಫ್ರೆಶ್ ರೇಟ್ ಬಂದು ಇದರಲ್ಲಿ ನಮಗೆ 90 Hz ಇದೆ. ರೆಸೊಲ್ಯೂಷನ್ ಬಂದು ನಮಗೆ 2400x1080 pixels. ಆಸ್ಪೆಕ್ಟ್ ರೇಷಿಯೋ ಬಂದು 20:9 ಇದೆ. ಇನ್ನು ಬ್ರೈಟ್ನೆಸ್ ಬಂದ್ರೆ ನಮಗೆ 600 nits ನ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಅಂತೂ ತುಂಬಾನೇ ಚೆನ್ನಾಗಿದೆ. ಅದಲ್ಲದೆ ಇದರಲ್ಲಿ ಆಡೆಡ್ ಅಡ್ವಾಂಟೇಜ್ ಏನು ಗೊತ್ತಾ, ಇದರಲ್ಲಿ ನಮಗೆ ಡ್ಯೂಲ್ ಸ್ಟೀರಿಯೋ ಸ್ಪೀಕರ್ ವಿತ್ ಡಾಲ್ಮಿ ಅಟ್ಮೋಸ್ ಸಪೋರ್ಟ್ ಮಾಡುತ್ತೆ. ಸೊ ಇದರಿಂದ ನಮಗೆ ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ ಸೂಪರ್ ಆಗಿರುತ್ತೆ. ಸೀರಿಯಸ್ಲಿ ಈ ಬಜೆಟ್ ಅಲ್ಲಿ ಇಷ್ಟು ಒಳ್ಳೆ ಫೀಚರ್ಸ್, ರಿಯಲಿ ಮೋಟೋರೋಲಾ ಹ್ಯಾಸ್ ಡನ್ ಎ ರಿಯಲಿ ಗ್ರೇಟ್ ಜಾಬ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಆಕ್ಟಕೋರ್ ಕ್ವಾಲ್ಕಮ್ ಸ್ನಾಪ್ ಡ್ರಾಗನ್ 680 ನ ಕೊಟ್ಟಿದ್ದಾರೆ. ಕ್ಲಾಕ್ ಸ್ಪೀಡ್ ಬಂದು 2.4 GHz ಇದೆ. ಈ ಬಜೆಟ್ ಗೆ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನು ಸ್ಟೋರೇಜ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 4GB LPDDR4X RAM ನ ಕೊಟ್ಟಿದ್ದಾರೆ. ಅಂಡ್ ಸ್ಟೋರೇಜ್ ಬಂದು ನಮಗೆ 64GB UMCP ಇದೆ. ಸೊ ಇದು ಬಂದು ನಮಗೆ ಓನ್ಲಿ ಒನ್ ವೇರಿಯಂಟ್ ಅವೈಲೇಬಲ್ ಇರೋದು, 4GB and 64GB. ಇನ್ನು ಇಂತೂತು ರೇಟಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಂತೂತು ಸ್ಕೋರ್ ಬಂದು ನಮಗೆ 233556 ಕೊಟ್ಟಿದ್ದಾರೆ, ವಿಚ್ ಇಸ್ ಅ ಡೀಸೆಂಟ್ ಸ್ಕೋರ್ ಅಂತಾನೆ ಹೇಳ್ಬೋದು. ಇನ್ನು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಹೈ ಸೆಟ್ಟಿಂಗ್ ಅಲ್ಲಿ ಗೇಮ್ಸ್ ಆಡೋದಕ್ಕಾಗಲ್ಲ. ಒಂದ್ ವೇಳೆ ನೀವು ಹೈ ಸೆಟ್ಟಿಂಗ್ ಅಲ್ಲಿ ಗೇಮ್ಸ್ ಏನಾದ್ರೂ ಆಡಕ್ ಹೋದ್ರೆ ಲ್ಯಾಗ್ ಆಗುತ್ತೆ ಫೋನ್. ಅದೇ ನೀವು ಮೀಡಿಯಂ ಸೆಟ್ಟಿಂಗ್ಸ್ ಅಲ್ಲಿ ಗೇಮ್ಸ್ ಆಡಿದ್ರೆ ಯಾವುದೇ ಒಂದು ಲ್ಯಾಗ್ ಇರೋದಲ್ಲ. ನಾನು ಆಸ್ಫಾಲ್ಟ್ ಆಡಿದೆ ಈ ಮೊಬೈಲ್ ಅಲ್ಲಿ, ಸೊ ನನಗೇನು ಲ್ಯಾಗ್ ಅನ್ಸಿಲ್ಲ. ಸಖತ್ತು ಸ್ಮೂತ್ ಆಗೇ ಇತ್ತು. ಆ ಗ್ಲಿಚ್ ಆಗ್ಲಿ, ಆ ಫ್ರೇಮ್ ಡ್ರಾಪ್ ಆಗೋದು ಅದೇನು ಇರಲಿಲ್ಲ. ಅಂಡ್ ಮೊಬೈಲ್ ಹೀಟ್ ಕೂಡ ಆಗಿಲ್ಲ. ತುಂಬಾನೇ ಚೆನ್ನಾಗಿತ್ತು ಗೇಮಿಂಗ್ ಎಕ್ಸ್ಪೀರಿಯನ್ಸ್. ಯೂಶಲಿ ನಾವು ಮೋಟರೋಲಾ ಮೊಬೈಲ್ಸ್ ನ ಯಾಕೆ ಪರ್ಚೇಸ್ ಮಾಡ್ತೀವಿ, ಬಿಕಾಸ್ ಆಫ್ ದರ್ ಯುಎ ಅಂತೂ ನೋಡೋದಕ್ಕೆ ಸಖತ್ತು ಕ್ಲೀನ್ ಆಗಿರುತ್ತೆ, ನಿಯರ್ ಟು ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೇ ಕೊಡುತ್ತೆ. ಅಂಡ್ ನಮಗೆ ಇದರಲ್ಲಿ ಓಎಸ್ ಬಂದು ಆಂಡ್ರಾಯ್ಡ್ ವರ್ಷನ್ 12 ಕೊಟ್ಟಿದ್ದಾರೆ. ಸೊ ಮೋಟರೋಲಾ ಅವರು ಹೇಳೋ ಪ್ರಕಾರ ನಮಗೆ 1 OS ಅಪ್ಡೇಟ್ ಕೂಡ ಕೊಡ್ತಾರಂತೆ. ಅಂಡ್ 2 ಇಯರ್ಸ್ ವರೆಗೂ ಏನೇ ಸೆಕ್ಯೂರಿಟಿ ಅಪ್ಡೇಟ್ಸ್ ಇದ್ರು ಕೊಡ್ತಾರಂತೆ. ಅಂಡ್ ನಮಗೆ ರೀಸೆಂಟ್ ಮೋಟರೋಲಾ ಮೊಬೈಲ್ಸ್ ಅಲ್ಲೆಲ್ಲ ನೋಡಿದೀವಿ, ಗೆಸ್ಟರ್ಸ್ ನ ಕೊಟ್ಟಿದ್ದಾರೆ. ಈ ಬಜೆಟಲ್ ಫೋನ್ ಲಾಂಚ್ ಆಗಿದ್ರು ಅದೇ ಗೆಸ್ಟರ್ಸ್ ನ ನಮ್ಗೆ ಇದರಲ್ಲೂ ಕೊಟ್ಟಿದ್ದಾರೆ. ನಾವು ಜಸ್ಟ್ ಈ ತರ 3 fingers ಅಲ್ಲಿ ಈ ತರ ಟ್ಯಾಪ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ಆಗುತ್ತೆ. ಅಂಡ್ ಈ ತರ ಸ್ಲೈಡ್ ತರ ಮಾಡ್ತಾ ಹೋದ್ರೆ ನೋಡಿ ಟಾರ್ಚ್ ಆನ್ ಆಗುತ್ತೆ, ಮತ್ತೆ ಅದೇ ತರ ಸ್ಲೈಡ್ ಮಾಡಿದ್ರೆ ಟಾರ್ಚ್ ಕೂಡ ಆಫ್ ಆಗುತ್ತೆ. ಜಸ್ಟ್ ನಾವು ಈ ತರ ಶೇಕ್ ಮಾಡಿದ್ರೆ ನಮಗೆ ಕ್ಯಾಮ್ರಾ ಕೂಡ ಆನ್ ಆಗುತ್ತೆ. ಸೊ ಎಲ್ಲಾ ಗೆಸ್ಟರ್ಸ್ ನಮಗೆ ಈ ಮೋಟರೋಲಾ G32 ಅಲ್ಲಿ ಕೊಟ್ಟಿದೆ. ಮೊಬೈಲ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 5000 mAh ಬ್ಯಾಟರಿ ನ ಕೊಟ್ಟಿದ್ದಾರೆ. ಅಂಡ್ 33 W ಫಾಸ್ಟ್ ಚಾರ್ಜಿಂಗ್ ಬ್ರಿಕ್ ನ ಕೂಡ ಕೊಟ್ಟಿದ್ದಾರೆ. ಬಟ್ ಈ ಮೊಬೈಲ್ ನಮಗೆ ಸಪೋರ್ಟ್ ಮಾಡೋದು 30 W ಫಾಸ್ಟ್ ಚಾರ್ಜಿಂಗ್ ಮಾತ್ರ. ಅಂಡ್ ಇದು ಬಂದು IP52 ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ. ಇನ್ನು ಮೊಬೈಲ್ ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಗೆ ಇದರಲ್ಲಿ ಡ್ಯುಯಲ್ 4G ವೋಲ್ಟೇಜ್ ನ ಕೊಟ್ಟಿದ್ದಾರೆ. ವೈಫೈ ಕಾಲಿಂಗ್ ಸಪೋರ್ಟ್ ಮಾಡುತ್ತೆ. ಡ್ಯುಯಲ್ ಬ್ಯಾಂಡ್ ವೈಫೈ ಇದೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.2 ಇದೆ. 2x2 MIMO ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ತುಂಬಾ ಕಾಲ್ಸ್ ಮಾಡ್ತಾ ಇದ್ರು ನಮ್ಗೆ ಇನ್ನೊಂದು ಎಕ್ಸ್ಟ್ರಾ ಬ್ಯಾಂಡ್ ಫಾರ್ಮ್ ಆಗುತ್ತೆ. ಸೊ ಅದರಿಂದ ನಮಗೆ ಕಾಲ್ಸ್ ಮಾಡಿದ್ರು ನೆಟ್ವರ್ಕ್ ಇಶ್ಯೂಸ್ ಎಲ್ಲ ಏನು ಆಗೋದಿಲ್ಲ. ಅಂಡ್ ಇದ್ರಲ್ಲಿ ನಮಗೆ ರೇಡಿಯೋ ಕೂಡ ಕೊಟ್ಟಿದ್ದಾರೆ. ರೀಸೆಂಟ್ ಫೋನ್ಸ್ ಅಲ್ಲಿ ಈ ಫೀಚರ್ ಮಿಸ್ ಆಗಿತ್ತು. ಇನ್ನು ಮೋಟೋ G32 ನ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ರೇರ್ ಕ್ಯಾಮ್ರಾ ಬಂದು ಟ್ರಿಬಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ. ಮೇನ್ ಕ್ಯಾಮ್ರಾ ಬಂದು ನಮಗೆ 50 MP ವಿತ್ ಅಪರ್ಚರ್ 1.8 ಇದೆ. ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಂದು 8 MP ವಿತ್ ಅಪರ್ಚರ್ 2.2. ಅಂಡ್ ಮ್ಯಾಕ್ರೋ ಕ್ಯಾಮ್ರಾ ಬಂದು ನಮಗೆ 2 MP ವಿತ್ ಅಪರ್ಚರ್ 2.4 ನ ಕೊಟ್ಟಿದ್ದಾರೆ. ಯೂಶಲಿ ಈ ಬಜೆಟ್ ಅಲ್ಲಿ ನಮಗೆ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾಸ್ ನ ಕೊಡೋದಿಲ್ಲ, ಬಟ್ ಮೋಟರೋಲಾ ಅವರು ಕೊಟ್ಟಿದ್ದಾರೆ. ರಿಯಲಿ ಗುಡ್ ಅಂತಾನೆ ಹೇಳ್ಬೋದು. ಇನ್ನು ಸೆಲ್ಫಿ ಕ್ಯಾಮ್ರಾಗ್ ಬಂದ್ರೆ ನಮಗೆ 16 MP ವಿತ್ ಅಪರ್ಚರ್ 2.2 ನ ಕೊಟ್ಟಿದ್ದಾರೆ. ಸೊ ಬನ್ನಿ ಈಗ ಈ ಕ್ಯಾಮ್ರಾದಲ್ಲಿ ಈಗ ಶೋ ಆಫ್ ಕೆಲವೊಂದು ಫೋಟೋಸ್ ನ ಕ್ಯಾಪ್ಚರ್ ಮಾಡೋಣ, ವಿಡಿಯೋಸ್ ನ ಕ್ಯಾಪ್ಚರ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಈ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾನ ಯಾಕೋ ಸ್ಕಿಪ್ ಮಾಡ್ತಾ ಬಂದ್ರು, ಬಟ್ ಈ ಮೊಬೈಲ್ ಅಲ್ಲಿ ನಾವು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾನ ನೋಡಬಹುದು. ಫೋಟೋಸ್ ಎಲ್ಲ ಸಖತ್ತಾಗಿ ಬಂದಿದೆ. ಅಂಡ್ 50 MP ಫೋಟೋಸ್ ಗೆ ಬಂದ್ರೆ ಫೋಟೋ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆ. ಕಲರ್ ಸ್ಯಾಚುರೇಷನ್ ಸೂಪರ್ ಆಗಿದೆ. ಪೋರ್ಟ್ರೇಟ್ ಮೋಡ್ ಅಲ್ಲಿ ನಾವು ಬ್ಲರ್ ಎಫೆಕ್ಟ್ ಅಂತೂ ಸಖತ್ತು ಕ್ರೇಜಿ ಆಗಿದೆ. ಅಂಡ್ ಈ ಬ್ಲರ್ ಎಫೆಕ್ಟ್ ನ ನಾವು ಕಂಟ್ರೋಲ್ ಕೂಡ ಮಾಡ್ಕೋಬಹುದು. 16 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿರೋದ್ರಿಂದ ನಮಗೆ ಸೆಲ್ಫಿ ಫೋಟೋಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಅಂಡ್ ಬ್ಲರ್ ಎಫೆಕ್ಟ್ ಕೂಡ ಸೂಪರ್ ಆಗಿದೆ. ಮ್ಯಾಕ್ರೋ ಫೋಟೋಸ್ ಡೀಸೆಂಟ್ ಆಗಿದೆ. ಲೋ ಲೈಟ್ ಕಂಡೀಷನ್ ಫೋಟೋಸ್ ಚೆನ್ನಾಗೆ ಬಂದಿದೆ, ಬಟ್ ಸ್ವಲ್ಪ ಗ್ರೇನ್ಸ್ ನ ನಾವು ಅಬ್ಸರ್ವ್ ಮಾಡಬಹುದು. ಅಂಡ್ ಕ್ಯಾಮ್ರಾ ಅಲ್ಲಿ ಕೆಲವೊಂದು ಮೋಡ್ಸ್ ಕೂಡ ನಾವು ನೋಡಬಹುದು, ಸಚ್ ಅಸ್ ಡ್ಯುಯಲ್ ಕ್ಯಾಪ್ಚರ್, ಸ್ಪಾಟ್ ಕಲರ್ ಅಂತ. ಅಂಡ್ ಇನ್ನು ವಿಡಿಯೋಗ್ರಫಿಕ್ ಬಂದ್ರೆ ರೇರ್ ಕ್ಯಾಮ್ರಾ ಅಂಡ್ ಸೆಲ್ಫಿ ಕ್ಯಾಮ್ರಾ ಅಲ್ಲಿ 1080x30 fps ನ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಬಹುದು. ಓವರ್ಆಲ್ ಆಗಿ ಕ್ಯಾಮ್ರಾ ಈ ಬಜೆಟ್ ಗೆ ಡೀಸೆಂಟ್ ಆಗಿದೆ. ಓವರ್ಆಗಿ ಮೋಟೋ G32 ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರೂ ಬಜೆಟ್ ಅಲ್ಲಿ ಫುಲ್ಲಿ ಲೋಡೆಡ್ ಫೀಚರ್ ಸ್ಮಾರ್ಟ್ ಫೋನ್ ನೋಡ್ತಿದ್ರೆ ದಿಸ್ ಇಸ್ ದ ಒನ್ ವಿ ಹ್ಯಾವ್ ಟು ಕನ್ಸಿಡರ್ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ಟ್ರಿಬಲ್ ಕ್ಯಾಮ್ರಾ ಸೆಟಪ್ ನ ಕೊಟ್ಟಿದ್ದಾರೆ, ಸ್ಟೀರಿಯೋ ಸ್ಪೀಕರ್ಸ್ ನ ಕೊಟ್ಟಿದ್ದಾರೆ, ಅಂಡ್ ಫಾಸ್ಟ್ ಚಾರ್ಜಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೋಟರೋಲಾ ಅವರು ಪ್ರೈವಸಿಗೆ ಇಂಪಾರ್ಟೆಂಟ್ ಕೊಟ್ಟು ಥಿಂಕ್ ಶೀಲ್ಡ್ ನ ಕೂಡ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ಸೊ ನೀವೇನಾದ್ರೂ ಒಂದು ಬಜೆಟ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ನ ನೋಡ್ತಿದ್ರೆ ದಿಸ್ ಇಸ್ ದ ಒನ್ ವಿ ಹ್ಯಾವ್ ಟು ಕನ್ಸಿಡರ್ ಅಂತ ಹೇಳ್ಬೋದು. ಸೊ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ವಿಡಿಯೋಸ್ ನ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಡಿಸ್ಕ್ರಿಪ್ಷನ್